ಚುನಾವಣಾ ಹೊತ್ತಿನಲ್ಲಿ ಬಿಜೆಪಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಮಾಜಿ ಸಚಿವ ಸೊಗಡು ಶಿವಣ್ಣ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಚುನಾವಣಾ ಹೊತ್ತಿನಲ್ಲಿ ಬಿಜೆಪಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಮಾಜಿ ಸಚಿವ ಸೊಗಡು ಶಿವಣ್ಣ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ತುಮಕೂರಿನ ಪ್ರಭಾವಿ ಮುಖಂಡರಾಗಿರುವ ಸೊಗಡು ಶಿವಣ್ಣ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಬೆಂಬಲಿಗರೊಂದಿಗೆ ನಡೆದಂತಹ ಸಭೆಯಲ್ಲಿ ಅಧಿಕೃತವಾಗಿ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ನಿರ್ಧಾರವನ್ನ ಮಾಡಿದ್ದಾರೆ ಸೊಗಡು ಶಿವಣ್ಣ. ಚುನಾವಣೆ ಹೊತ್ತಿನಲ್ಲಿ ಬಿಜೆಪಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಮಾಜಿ ಸಚಿವ ಸೊಗಡು ಶಿವಣ್ಣ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ತುಮಕೂರಿನ ಪ್ರಭಾವಿ ಮುಖಂಡರಲ್ಲಿ ಸೊಗಡು ಶಿವಣ್ಣರವರು ಕೂಡ ಒಬ್ಬರು. ಇದೀಗ ಬಿಜೆಪಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಬೆಂಬಲಿಗರೊಂದಿಗೆ ಸಭೆ ನಡೆಸಿ ಅಲ್ಲಿ ಅಧಿಕೃತವಾಗಿ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಚುನಾವಣೆ ಹೊತ್ತಿನಲ್ಲಿ ಬಿಜೆಪಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಮಾಜಿ ಸಚಿವ ಸೊಗಡು ಶಿವಣ್ಣ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ತುಮಕೂರಿನ ಪ್ರಭಾವಿ ಮುಖಂಡರಲ್ಲಿ ಶಿವಣ್ಣರವರು ಕೂಡ ಒಬ್ಬರಾಗಿದ್ದಾರೆ. ಆದರೆ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಬಿಜೆಪಿ ಮೊದಲ ಪಟ್ಟಿ ಬಿಡುಗಡೆ ಮಾಡಿದ ಬೆನ್ನಲ್ಲೇ ಇದೀಗ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಕೂಡ ಸೊಗಡು ಶಿವಣ್ಣರವರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ನಾನು ಎಲ್ಲ ನಮ್ಮ ಮಿತ್ರರನ್ನ ಏನಿದೆ ಅಂತೆಲ್ಲ ಕೂಡಿಸ್ತೀನಿ. ನಾನು ಸಂಬಂಧಪಟ್ಟಂತ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಕರೆದು ನಾನು ರಾಜೀನಾಮೆ ಕೊಡ್ತೀನಿ. ರಾಜೀನಾಮೆ ಕೊಟ್ಟು ನೀವೇನು ಹೇಳಿದ್ರ ಅದನ್ನ ನನ್ನ ಬೆಟ್ಟಿರೋರು ಪಾಲಿಸ್ತೀನಿ. ನಾನು ನಿಮ್ಮ 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 ಇದನ್ನ ನೂರಕ್ಕೆ ನೂರು ಪಾಲು ಪಾಲಿಸ್ತೀನಿ. ಯಾವ ಹೇಳಿ ಯಾಕಂದ್ರೆ ನನ್ನ ಹಿರಿಯರು ನನ್ನ ಜೊತೆಗಿರ್ತಕ್ಕಂಥ ನೀವು ಹೇಳ ನನಗೆ ಬೇಕಾಗಿರೋದು ಒಂದೇ ಒಂದು ಎಲೆಕ್ಷನ್ಸ್ ಕಂಟೆಸ್ಟ್ ಮಾಡೋದು ಒಂದು ಗೆದ್ದು ಸೋಳೋದು ಬೇರೆ ಪ್ರಶ್ನೆ. ಆದ್ರೆ ನನಗೆ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ನನ್ನ ಊರೊಳಗೆ ಒಂದು 100 ಜನ 200 ಜನ ದೇಶಕ್ಕಾಗಿ ಸಮಾಜಕ್ಕಾಗಿ ಬೆಳೀತಕ್ಕಂಥ